ಹಲೋ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕಿವಿ ಫ್ರೂಟನ್ನು ಉಪಯೋಗಿಸಿ ಫ್ರೂಟ್ ಜೆಲ್ಲಿ ಮಾಡೋದು ಹೇಗೆ ಅಂತ ತೋರಿಸಿದ್ದೇನೆ. ಕಲರ್ಫುಲ್ ಫ್ರೂಟ್ ಜೆಲ್ಲಿ ಮಾಡಲಿಕ್ಕೆ ನಾನು ಚೈನಾ ಗ್ರಾಸನ್ನು ತೊಗೊಂಡು ಬಂದಿದ್ದೇನೆ. ಚೈನಾ ಗ್ರಾಸ್ಗೆ ಅಗಾರ್ ಅಗಾರ್ ಅಂತಲೂ ಕರೀತಾರೆ. ಇದನ್ನು ಜೆಲ್ಲಿ, ಹಲ್ವಾ ಮುಂತಾದ ಮಿಠಾಯಿಗಳನ್ನು ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇದರ ಪ್ಯಾಕೆಟ್ನ ಹಿಂದ್ಗಡೆ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಅದು ಅಗಾರ್ ಅಗಾರ್ನ ಹೇಗೆ ಉಪಯೋಗಿಸ್ಬೇಕು ಅಂತ. ನಾನು ಒಂದು ಕಿವಿ ಹಣ್ಣು ಹಾಗೂ ಒಂದು ಆ್ಯಪಲ್ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಕಿವಿ ಇದು ಹಸಿರು ಬಣ್ಣದಲ್ಲಿ ಇರುವುದರಿಂದ ನಾನು ಇದಕ್ಕೆ ಮ್ಯಾಚ್ ಆಗಲಿ ಅಂತ ಗ್ರೀನ್ ಫುಡ್ ಕಲರ್ನೇ ತೊಗೊಂಡಿದ್ದೇನೆ. ಅಗಾರ್ ಅಗಾರನ್ನು ಉಪಯೋಗಿಸಿ ಪುಡಿಂಗ್ ಕೂಡ ಮಾಡಬಹುದು. ಇದು ನೋಡಲಿಕ್ಕೆ ಟ್ರಾನ್ಸ್ಪರೆಂಟಾಗಿ ಪ್ಲಾಸ್ಟಿಕ್ ತುಂಡಿನಂತೆ ಕಾಣ್ತದೆ. ಮುಟ್ಟಿದಾಗ ಗಟ್ಟಿಯಾಗಿರುವ ಈ ಅಗಾರ್ ಅಗಾರ್ ನೀರಿನಲ್ಲಿ ಹಾಕಿದ ತಕ್ಷಣ ತುಂಬ ಸಾಫ್ಟಾಗಿ ಬಿಡುತ್ತೆ. ನಾನಿದನ್ನು ಒಂದು ಬೌಲ್ನಲ್ಲಿ ಹಾಕಿಕೊಂಡು ನೀರಿನಲ್ಲಿ ತೊಳೆದು ಅದನ್ನು ಒಂದು 5 ನಿಮಿಷದ ಕಾಲ ನೆನೆಸಿಡ್ತೇನೆ. ಕಿವಿ ಹಣ್ಣಿನ ಸಿಪ್ಪೆಯನ್ನು ಸುಲಿದು ಅದನ್ನು ಗೋಲಾಕಾರದಲ್ಲಿ ಈ ರೀತಿ ಕತ್ತರಿಸಿಕೊಳ್ತೇನೆ. ಹಾಗೂ ಆ್ಯಪಲನ್ನು ಕೂಡ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಳ್ತೇನೆ. ನಿಮ್ಮ ಹತ್ರ ಶೇಪ್ ಕಟ್ಟರ್ ಇದ್ದರೆ ನೀವು ಆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕತ್ತರಿಸ್ಕೊಳ್ಬೋದು. ನಂತರ ಅದು ಬೌಲ್ನಲ್ಲಿ ಎಲ್ಲ ಕಡೆ ಕಾಣುವಂತೆ ಈ ರೀತಿ ಸ್ಪ್ರೆಡ್ ಮಾಡ್ತೇನೆ. ಈಗ ನೆನೆಸಿಟ್ಟ ಅಗಾರ್ ಅಗಾರ್ನ ಅರ್ಧದಷ್ಟು ಭಾಗವನ್ನು ಒಂದು ಕಾವಲಿಗೆ ಹಾಕಿ ಕಾಯಿಸುತ್ತೇನೆ. ಅಗಾರ್ ಅಗಾರ್ ನೀರು ಕುದಿಯುವಾಗ ಸಂಪೂರ್ಣವಾಗಿ ಕರಗಿ ಅದು ನೀರಿನ ಬಣ್ಣಕ್ಕೆ ಬರುತ್ತದೆ ಅಥವಾ ಟ್ರಾನ್ಸ್ಪರೆಂಟ್ ಬಣ್ಣಕ್ಕೆ ಬರುತ್ತದೆ. ಆಗ ಅದನ್ನು ತೆಗೆದುಕೊಂಡು ಹೋಗಿ ನಾವೆಲ್ಲಿ ಬೌಲಿನಲ್ಲಿ ಹಣ್ಣುಗಳನ್ನು ಹಾಕಿ ಸಜ್ಜುಗೊಳಿಸಿದ್ದೆವೋ ಅದರ ಮೇಲೆ ಹಾಕುತ್ತಿದ್ದೇನೆ. ನಂತರ ಅದೇ ಕಾವಲಿಗೆ ನೆನೆಸಿಟ್ಟ ಅಗಾರ್ ಅಗಾರ್ನ ಉಳಿದ ಅರ್ಧ ಭಾಗವನ್ನು ಹಾಕಿ ಅದಕ್ಕೆ ಹಸಿರು ಬಣ್ಣದ ಫುಡ್ ಕಲರನ್ನು ಸೇರಿಸಬೇಕು. ನಂತರ ಈ ಮಿಶ್ರಣವನ್ನು ಚೆನ್ನಾಗಿ ಕುದಿ ಬರುವವರೆಗೂ ಕಾಯಿಸಬೇಕು. ನಂತರ ಇದು ಟ್ರಾನ್ಸ್ಕ್ಯುಲೆಂಟ್ ಲಿಕ್ವಿಡ್ ಅಥವಾ ಸೆಮಿ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಆಗ್ತದೆ. ಈ ಹಸಿರು ಬಣ್ಣದ ದ್ರವ ತುಂಬ ಚೆಂದವಾಗಿ ಕಾಣುತ್ತದೆ. ಈ ದ್ರವವನ್ನು ನಾವು ಆಗಲೇ ಹಾಕಿದ ಬೌಲಿನ ಮೇಲ್ಭಾಗದಲ್ಲಿ ಹಾಕಬೇಕು. ಮೊದಲರ್ಧ ಹಾಕಿದ ದ್ರವವು ಈಗಾಗಲೇ ಜೆಲ್ಲಿಯ ರೂಪಕ್ಕೆ ಬಂದಿದೆ, ಸ್ವಲ್ಪ ಗಟ್ಟಿಯಾಗಿದೆ, ಆದ್ದರಿಂದ ಈ ಎರಡು ಬಣ್ಣಗಳು ಮಿಕ್ಸ್ ಆಗುವುದಿಲ್ಲ. ಅಗಾರ್ ಅಗಾರ್ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಇದು ಮಧುಮೇಹವನ್ನು ನಿಯಂತ್ರಿಸುತ್ತದೆ. ಇದನ್ನು ಸೇವಿಸಿದರೆ ದೇಹದ ತೂಕವನ್ನು ಇಳಿಸಿಕೊಳ್ಳಬಹುದು, ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಆರೋಗ್ಯಕ್ಕೆ ತುಂಬ ತಂಪು. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.